ಹಲೋ ಗೈಸ್, ಎಲ್ಲರೂ ಹಿಂಗಿದ್ರು ಒಬ್ರು ಜನ ಇದ್ರು ಅನ್ಕೊಂತೀನಿ. ವೆಲ್ಕಮ್ ಟು ಶ್ರೀ ಕ್ರಿಯೇಷನ್ಸ್ 27. ಸೊ ಏನಪ್ಪ ಅಂದರೆ ಕಾಂತಾರ ಚಾಪ್ಟರ್ 1 ಫಸ್ಟ್ ಲುಕ್ ಟೀಸರ್ ಯಾ ಥರ ಇತ್ತು ಅಂತ ನನ್ನನ್ನು ಕೇಳಿದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೊಂದು 1000 ಕೋಟಿ ತರುವಂಥ ಫಿಲಿಮ್ ಅಂತ ನನ್ನ ಮನಸ್ಸಿಗೆ ಅನಿಸಿದೆ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ನಿನ್ನೆನೇ ಈ ಕಾಂತಾರ ಟೀಸರ್ ಬಿಟ್ಟಿದ ತಕ್ಷಣ ಮಾಡ್ಬೇಕು ಅಂದ್ಕೊಂಡೆ, ನೀವು ಪ್ರಾಮಿಸ್ ಕೂಡ ಮಾಡಿದ್ದೆ. ಬಟ್ ಉಳಿಸ್ಕೊಳಕ್ಕಾಗಿಲ್ಲ, ಬಿಕಾಸ್ ನಾನು ಹೆಲ್ತ್ ಅಪ್ಸೆಟ್ ಆಗಿತ್ತು ನನಗೆ. ಸೊ ಅದರಿಂದ ಮಾಡೋಕ್ಕಾಗಿಲ್ಲ. ದಯವಿಟ್ಟು ನಿಮ್ಮ ಮನೆ ಮಗನ ಅಂದ್ಕೊಂಡು ದಯವಿಟ್ಟು ನೀವೆಲ್ಲರೂ ನನ್ನ ಇದೊಂದು ಸತಿ ಈ ತಪ್ಪು ಮತ್ತೆ ಮತ್ತೆ ರಿಪೀಟ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆರೋಗ್ಯ ಯಾವಾಗ ಏನಾಗುತ್ತೆ ಅಂತ ಕೂಡ ಗೊತ್ತಿರಲ್ಲ. ಸೊ ಅದರಿಂದ ಸಾರಿ ಫಾರ್ ದಟ್. ಕಾಂತಾರ ಅವರ ರಿಷಬ್ ಶೆಟ್ಟಿ ಅವರ ಲುಕ್ಕು ಬರ್ತಾ ಇದ್ದಂಗೆ, ಆ ಕೂದಲು, ಒಂದು ಕೈಯಲ್ಲಿ ತ್ರಿಶೂಲ, ವಾವ್ ಅಂತ ಹಿಂಗೆ ಗೂಸ್ ಬಂಪ್ಸ್ ಎದಳ್ತಾ ಇತ್ತು. ಹಿಂಗೆ ಎದಳ್ತಾ ಇತ್ತು ಅಂದರೆ ಹಂಗೆ ಎದಳ್ತಾ ಇತ್ತು. ಇಟ್ ವಾಸ್ ಲೈಕ್ ಸಮಥಿಂಗ್ ಅಮೇಝಿಂಗ್ ಆಗಿತ್ತು. ಅಷ್ಟು ಭಯಂಕರವಾಗಿ ಇಂಥ ಫಿಲಿಮ್ಗಳು, ಮೂವೀಸ್ ನಮ್ಮ ಕನ್ನಡದಿಂದ ಬರ್ತಾ ಇರೋದು ನನಗೆ ತುಂಬ ತುಂಬ ಖುಷಿಯಾಗಿದೆ. ಒಂದು ಇಂತಹ ಪ್ರಾಜೆಕ್ಟ್, ಇಂಥ ಕಥೆಗಳನ್ನ ಇಟ್ಕೊಂಡು ಪ್ರೆಸೆಂಟ್ ಮಾಡೋದು ಜನರಿಗೆ ಅಂದರೆ ಇಟ್ಸ್ ನಾಟ್ ಎ ಈಸಿ ವರ್ಕ್. ಆ್ಯಕ್ಚುಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ವರ್ಕ್ ಅಂತ ಹೇಳ್ತೀನಿ. ಅಂಥ ಡಿಫಿಕಲ್ಟ್ ವರ್ಕನ್ನು ಕೂಡ ಈಸ್ ಮೇಕಿಂಗ್ ವೆರಿ ನೈಸ್ಲಿ. ಸೊ ರಿಷಬ್ ಶೆಟ್ಟಿ ಅವ್ರಿಗೆ ನಾವು ಒಂದು ಚಪ್ಪಾಳೆಯನ್ನು ತಟ್ಟಲೇಬೇಕಾಗುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿ, ಅಷ್ಟು ಅದ್ಭುತವಾಗಿ ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾರಲ್ಲ, ವಾವ್. ಮತ್ತು ಅವರ ಆ್ಯಕ್ಟಿಂಗಿಗೆ ಮಾತ್ರ ಇಟ್ಸ್ ನಾವು ಕಾಂತಾರ 1 ಎಷ್ಟು ಆ ಲಾಸ್ಟ್ 20 ನಿಮಿಷದಲ್ಲಿ ಗೊತ್ತಾಗುತ್ತೆ. ಸೊ ಆ ಥರ ಇರಬೇಕು. ಸೊ ಐ ಥಿಂಕ್ 2024-25 ಪಕ್ಕ ನಮ್ಮ ಮುಂದೆ ಮೂವಿನ ಪ್ರೆಸೆಂಟ್ ಮಾಡ್ಬೋದು ಅಂದ್ಕೊತೀನಿ, ಗೊತ್ತಿಲ್ಲ. ಸೊ ವೇಟ್ ಮಾಡೋಣ. ಸೊ ಹಂಗೆ ನೀವು ಒಂದೇ ಒಂದು ಹೆಲ್ಪ್ ಮಾಡ್ತೀರಾ, ಏನಪ್ಪ ಅಂತೀರಾ? ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ಇನ್ನೊಂದು ಮಾಡ್ತಾ ಇದ್ರಿ ಸಬ್ಸ್ಕ್ರೈಬ್. ಓಕೆನಾ? ಥ್ಯಾಂಕ್ ಯು, ಬೈ ಬೈ ಗೈಸ್.